ಹಾಯ್ ಹಲೋ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಮೊದಲೇದಾಗಿ ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾ ಅದ್ಭುತವಾಗಿ ಹೋಗ್ತಾಯಿದೆ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಸೊ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಥ್ರಿಲ್ಲಿಂಗ್ ಆಗಿರೋ, ಒಂದು ಚಿಲ್ಲಿಂಗ್ ಆಗಿರೋ ಒಂದು ಹಾರರ್ ಸ್ಟೋರಿನ ನಿಮಗೋಸ್ಕರ ಮತ್ತೆ ತೊಗೊಂಡು ಬಂದಿದ್ದೀನಿ. ಹೋಪ್ಫುಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒಂದು ವೇಳೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಅಕಸ್ಮಾತಾಗಿ ಬೆಲ್ ಐಕಾನ್ನ ಆನ್ ಮಾಡದೇ ಇದ್ದರೆ ಈಗಲೇ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಬರೋ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ರೀಚ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ 30 ವರ್ಷದ ಸಾಗರ್ನ ಅವ್ರದ್ದೇ ಆದಂತಹ ಒಂದು ಆ್ಯನ್ಸಿಸ್ಟ್ರಲ್ ಪ್ರಾಪರ್ಟಿಯ ಒಂದು ಮನೆ ಉತ್ತರ್ ಪ್ರದೇಶನ ಮಧುರಾ ಸಿಟಿಯ ಪಕ್ಕದಲ್ಲಿರೋ ರತೋಡಿ ಅನ್ನೋ ಒಂದು ಹಳ್ಳಿಯಲ್ಲಿ ಅವರ ಒಂದು ಮನೆಯಲ್ಲಿತ್ತು. ಸೊ ಆ ಮನೆಯಿಂದ ಸಾಗರ್ನ ತಂದೆ ಸಾಗರ್ ಚಿಕ್ಕವನಿದ್ದಾಗಿಂದನೂ ಅವನನ್ನು ಆ ಒಂದು ಮನೆಗೆ ಹೋಗೋದಕ್ಕೆ ಬಿಟ್ಟಿರಲಿಲ್ಲ. ಅವನನ್ನು ಆ ಮನೆಯಿಂದ ತುಂಬಾ ಆದಷ್ಟು ದೂರನೇ ಇಟ್ಟಿದ್ರು. ಆದರೆ ಸಾಗರ್ಗೆ ಆ ಒಂದು ಮನೇಲಿ ಏನಿದೆ ಅಂತ ನೋಡೋದು ಅವನಿಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಸೊ ಒಂದಿನ ಏನಾಗುತ್ತೆ ಅಂದರೆ, ಸಾಗರ್ ತನ್ನ ಒಂದು ಬಿಸ್ನೆಸ್ ಟ್ರಿಪ್ಗೆ ಉತ್ತರ ಪ್ರದೇಶಕ್ಕೆ ಹೋಗಬೇಕಾಗದಂತಹ ಒಂದು ಸಂದರ್ಭ ಬರುತ್ತೆ. ಸೊ ಅವನು ಉತ್ತರ ಪ್ರದೇಶಕ್ಕೆ ಹೋಗ್ತಾನೆ, ತನ್ನ ಎಲ್ಲ ಬಿಸ್ನೆಸ್ ಡೀಲ್ಸ್ ಏನಿದೆ ಎಲ್ಲ ಮುಗಿಸ್ಕೊಂಡು ಹೇಗೋ ಇಷ್ಟು ದೂರ ಬಂದುಬಿಟ್ಟಿದ್ದೀನಿ, ಇಲ್ಲೇ ಹೇಗೋ ರತೋಡಿ ಇದೆ, ನಮ್ಮ ಮನೆಯೂ ನೋಡ್ದಂಗೆ ಆಗುತ್ತೆ, ನನ್ನ ಬಿಸ್ನೆಸ್ ವರ್ಕು ಮುಗ್ದಂಗೆ ಆಗುತ್ತೆ ಅಂತ ಸೀದಾ ರತೋಡಿಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಸೊ ಓಕೆ, ಇವಾಗ ಸಾಗರ್ ರತೋಡಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾನೆ. ಸೊ ತನ್ನ ಮೊಬೈಲ್ನ ತೆಗೆದು ಗೂಗಲ್ ಮ್ಯಾಪ್ಸಲ್ಲಿ ಆ ಒಂದು ಊರನ್ನ ಪ್ಲೇಸ್ ಮಾಡ್ತಾನೆ. ಬಟ್ ಆ ಥರ ಒಂದು ಊರಿದೆ ಅನ್ನೋದು ಗೂಗಲ್ ಮ್ಯಾಪ್ಸಲ್ಲೂ ಕೂಡ ಶೋ ಮಾಡಲ್ಲ. ಸೊ ಓಕೆ ಆಯಿತು, ಅಲ್ಲೂ ಶೋ ಮಾಡ್ತಿಲ್ಲ ಅಂತ ಅವನು ಅಕ್ಕಪಕ್ಕ ಇರೋ ಜನರನ್ನ ಕೇಳ್ತಾ ಹೋಗಿ ಫೈನಲಿ ರತೋಡಿ ಅನ್ನೋ ಒಂದು ಹಳ್ಳಿಗೆ ರೀಚ್ ಆಗೇ ಬಿಡ್ತಾನೆ. ಸೊ ಅವನಲ್ಲಿ ರೀಚ್ ಆದಾಗ ಜಸ್ಟ್ 7 o'clock ಆಗಿತ್ತು ಸಾಯಂಕಾಲ. ಸೊ 7 o'clock ಹೆಸರಿಗೆ 7 o'clock, ಪೂರ್ತಿ ಹಳ್ಳಿ ತುಂಬಾ ನಿಶಬ್ದವಾಗಿದೆ. ಲೈಕ್ ಹೇಗೆ ಫೀಲ್ ಆಗ್ತಿತ್ತು ಅಂದರೆ ಆಲ್ರೆಡಿ ರಾತ್ರಿ 1 ಗಂಟೆ 2 ಗಂಟೆ ಆಗಿದೆ ಅನ್ನೋ ಥರ ಫೀಲಿಂಗ್ ಇತ್ತು. ಸೊ ಅಲ್ಲಿ ಸಾಗರ್ ನೋಡ್ತಾನೆ ಪ್ರತಿಯೊಂದು ಮನೆಗೆ ಎರಡೆರಡು ಬಾಗಿಲಿದೆ, ಒಂದು ಚಿಕ್ಕ ಬಾಗಿಲು ಒಂದು ದೊಡ್ಡ ಬಾಗಿಲು. ಆ್ಯಂಡ್ ಪ್ರತಿ ಮನೆಯ ಚಿಕ್ಕ ಬಾಗಿಲು ಏನಿದೆ ಓಪನ್ ಆಗಿದೆ, ಆ್ಯಂಡ್ ದೊಡ್ಡ ಬಾಗಿಲು ಕ್ಲೋಸ್ ಆಗಿದೆ. ಸೊ ಇದನ್ನ ನೋಡಿ ಸಾಗರ್ಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬಟ್ ಅವನಷ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಸಾಗರ್ನ ಒಬ್ಬರು ಅಂಕಲ್ ಅದೇ ಒಂದು ಮನೆಯಲ್ಲಿ ಆ ಒಂದು ಮನೇನ ನೋಡ್ತಾ, ಆ ಒಂದು ಮನೇನ ಮೇಂಟೈನ್ ಮಾಡ್ತಾ ಅದೇ ಮನೆಯಲ್ಲಿ ವಾಸ ಮಾಡ್ತಿದ್ರು. ಸೊ ಓಕೆ ಅಂತ ಹೇಳಿಬಿಟ್ಟು ಸಾಗರ್ ಕೂಡ ಅವನ ತನ್ನ ಮನೆಗೆ ರೀಚ್ ಆಗ್ತಾನೆ. ಸೊ ನೋಡ್ತಾನೆ ಅಲ್ಲೂ ಕೂಡ ಎರಡು ಬಾಗಿಲಿದೆ, ಒಂದು ಚಿಕ್ಕದು ಒಂದು ದೊಡ್ಡದು. ಆ್ಯಂಡ್ ಯೂಶ್ವಲ್ ಎಲ್ಲ ಮನೆ ಥರನೇ ದೊಡ್ಡ ಬಾಗಿಲು ಕ್ಲೋಸ್ ಆಗಿದೆ, ಚಿಕ್ಕದು ಓಪನ್ ಆಗಿದೆ. ಸೊ ಹೋಗಿ ಆ ದೊಡ್ಡ ಬಾಗಿಲನ್ನು ತುಂಬ ಹೊತ್ತು ನಾಕ್ ಮಾಡ್ತಾನೆ, ಯಾರೂ ಆ ಡೋರ್ ಬಾಗಿಲನ್ನು ಓಪನ್ ಮಾಡಲ್ಲ. ಸೊ ಸಾಗರ್ ಏನು ಮಾಡ್ತಾನೆ, ಆ ಚಿಕ್ಕ ಬಾಗಿಲು ಒಳಗಡೆ ಹೋಗಿ ಒಳಗಡೆಯಿಂದ ಡೋರ್ನ ಲಾಕ್ ಮಾಡಿಕೊಂಡು ಸೀದಾ ಮನೆ ಒಳಗಡೆ ಹೋಗ್ತಾನೆ. ಸೊ ಒಳಗಡೆ ಅವ್ರ ಅಂಕಲ್ ಕೂತಿದ್ದಾರೆ. ಸೊ ಇವನನ್ನು ನೋಡಿ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ, ಹಾಗೆ ಫಾರ್ಮಾಲಿಟೀಸ್ ಆಗಿ ಒಂದು ರೂಮಲ್ಲಿ ಮಾತಾಡ್ತಾ ಕೂತಿರ್ತಾರೆ. ಸೊ ಹಾಗೆ ಇವ್ರು ಕೂತಿರುವಾಗ ರತೋಡಿ ಹಳ್ಳಿಯಲ್ಲಿ ಜೋರಾಗಿ ಗಂಟೆ ಹೊಡೆಯೋ ಸದ್ದು ಬರೋಕ್ಕೆ ಶುರು ಆಗುತ್ತೆ. ಸೊ ಆಗ ಸಾಗರ್ ಅವ್ರ ಅಂಕಲಿಗೆ ಕೇಳ್ತಾನೆ, ಏನಿದು ಇಷ್ಟೊತ್ತಿಗೆ ಈ ಗಂಟೆ, ಆ್ಯಂಡ್ ಆಗಿರೋದು 7 ಗಂಟೆ ಮಾತ್ರ, ಇದೇನು ಇಷ್ಟು ಸೈಲೆಂಟ್ ಆಗಿದೆ ಈ ಹಳ್ಳಿಯಲ್ಲಿ ಅಂತ. ಆಗ ಅವ್ರ ಅಂಕಲ್ ಏನು ಹೇಳ್ತಾರೆ ಅಂದರೆ, ಆ್ಯಕ್ಚುಲಿ ನಮ್ಮ ಹಳ್ಳಿ ಅಂದರೆ ರತೋಡಿಗೆ ಒಂದು ಪ್ರೇತಾತ್ಮದ ಶಾಪ ಇದೆ, ಕಾಕುಡ ಅನ್ನೋ ಒಂದು ಪ್ರೇತಾತ್ಮದ ಶಾಪ ಈ ಒಂದು ಹಳ್ಳಿಗಿದೆ ಅಂತ ಅವರ ಅಂಕಲ್ ಸಾಗರ್ಗೆ ಹೇಳ್ತಾರೆ. ಸೊ ಇದನ್ನ ಕೇಳ್ತಾ ಇದ್ದಾಗೇ ಸಾಗರ್ಗೆ ಇನ್ನ ಕ್ಯೂರಿಯಾಸಿಟಿ ಶುರುವಾಗುತ್ತೆ. ಸೊ ಅವನು ಮತ್ತೆ ಏನಾಗುತ್ತೆ ಅಂತ ಕೇಳಿದಾಗ ಅವರ ಅಂಕಲ್ ಹೇಳಿದ್ದೇನಂದರೆ, ಪ್ರತಿ ಮಂಗಳವಾರ ಅಂದರೆ ಎವ್ರಿ ಟ್ಯೂಸ್ಡೇ 7:15 ಸಾಯಂಕಾಲ ಕಾಕುಡ ಅನ್ನೋ ಒಂದು ಪ್ರೇತಾತ್ಮ ರತೋಡಿ ಹಳ್ಳಿಗೆ ಬರುತ್ತೆ. ಸೊ ಅದು ಬಂದಾಗ ಮನೆಯ ಚಿಕ್ಕ ಬಾಗಿಲೇನಿದೆ ಅದು ಯಾವಾಗಲೂ ಓಪನ್ ಆಗಿರಬೇಕು, ಅಕಸ್ಮಾತಾಗಿ ಅದೇನಾದರೂ ಕ್ಲೋಸ್ ಆಗಿದ್ದರೆ ಆ ಒಂದು ಪ್ರೇತಾತ್ಮ ಮನೆಗೆ ಬಂದಾಗ 7:15 ಆ ಒಂದು ಬಾಗಿಲು ಕ್ಲೋಸ್ ಆಗಿದ್ದರೆ
ಆ ಮನೆಯಲ್ಲಿರೋ ಎಲ್ಲ ಗಂಡಸರಿಗೆ ಆ ಒಂದು ಕಾಕುಡ ಶಾಪ ಎಲ್ರಿಗೂ ಹತ್ತುತ್ತೆ. ಆ್ಯಂಡ್ ಆ ದಿನದಿಂದ ಅವರ ಒಂದು ಸಾವಿನ ದಿನಗಳು ಶುರು ಆಗುತ್ತೆ. ಆ ದಿನದಿಂದ ಎಕ್ಸಾಕ್ಟಾಗಿ ಶಾರ್ಪ್ 13ನೇ ದಿನ ಆ ಮನೆಯಲ್ಲಿರೋ ಎಲ್ಲ ಗಂಡಸರು ತೀರೋಗ್ತಾರೆ. ಇದನ್ನು ಕೇಳಿ ಸಾಗರ್ಗೆ ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ. ಅವನು ಬರುವಾಗ ಆ ಒಂದು ಬಾಗಿಲೇನಿದೆ, ಚಿಕ್ಕ ಬಾಗಿಲು, ಅದನ್ನು ಒಳಗಡೆಯಿಂದ ಲಾಕ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ಅವನಿಗೆ ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ. ಅವನು ಒಂದು ಸೆಕೆಂಡು ವೇಸ್ಟ್ ಮಾಡಿದೆ, ಸೀದಾ ಎದ್ದು ಆ ಒಂದು ಡೋರ್ನ ಕ್ಲೋಸ್ ಮಾಡೋದಕ್ಕೆ ಓಡ್ತಾನೆ. ಆದರೆ ಆಲ್ರೆಡಿ ಲೇಟ್ ಆಗೋಗಿತ್ತು. ಆಲ್ರೆಡಿ ಆ ಒಂದು ಹಳ್ಳಿಯ ಕ್ಲಾಕ್ ಟವರ್ ಏನಿದೆ 7:15 ರೀಚ್ ಆಗಿ ಬೆಲ್ ಸ್ಟಾರ್ಟ್ ಆಗೋಗಿತ್ತು. ಸೊ ಸಾಗರ್ನ ಅಂಕಲ್ ಅವನು ಆ ಥರ ಓಡೋದನ್ನ ನೋಡಿ ಅವನ ಹಿಂದೆ ಹಿಂದೆ ಅವರು ಕೂಡ ಓಡೋಗ್ತಾರೆ. ಆ್ಯಂಡ್ ಅವರಲ್ಲಿ ನೋಡ್ತಾರೆ ಆ ಚಿಕ್ಕ ಬಾಗಿಲು ಕ್ಲೋಸ್ ಆಗಿದೆ. ಸೊ ಇದನ್ನ ನೋಡಿ ಅವ್ರಿಗೆ ಒಂಥರ ಸಿಡ್ಲು ಹೊಡೆದಂಗೆ ಶಾಕ್ ಆಗಿಬಿಡುತ್ತೆ. ಸೊ ಸಾಗರ್ ಆ ಒಂದು ಡೋರ್ನ ಓಪನ್ ಮಾಡೋದಕ್ಕೆ ಹೋಗ್ತಾನೆ ಇರ್ತಾನೆ, ಆಲ್ರೆಡಿ ಲೇಟ್ ಆಗೋಗಿದೆ. ಸೊ ಒಂದೇ ಸತಿ ಪೂರ್ತಿ ಹಳ್ಳಿ ಸೈಲೆಂಟ್ ಆಗಿದೆ. ಆ್ಯಂಡ್ ಸೊಳ್ಳೆಗಳು ಸೌಂಡ್ ಮಾಡ್ತಾವೆ ಗೊತ್ತಾ ನಿಮಗೆ? ಸೊ ಆ ಥರ ಸೌಂಡು ತುಂಬ ಜೋರಾಗಿ ಬರ್ತಿದೆ, ಗಾಳಿ ಬೇರೆ ಜೋರಾಗಿ ಬೀಸ್ತಾ ಇದೆ. ಸೊ ಆಲ್ರೆಡಿ ಸಾಗರ್ನ ಅಂಕಲ್ಗೆ ಗೊತ್ತಾಗೋಗಿದೆ ಕಾಕುಡ ನಮ್ಮ ಈ ಒಂದು ರತೋಡಿ ಹಳ್ಳಿಗೆ ಕಾಲಿಟ್ಟಾಗಿದೆ ಅಂತ. ಆ್ಯಂಡ್ ಒಂದೇ ಸತಿ ಆ ಒಂದು ಮನೆ ಮುಂದೆ ಇರೋ ಆ ಒಂದು ಬಾಗಿಲು ಆ ಕಡೆ ಯಾರೋ ಜೋರು ಜೋರಾಗಿ ಬಾಗಿಲನ್ನು ಆ ಚಿಕ್ಕ ಬಾಗಿಲನ್ನು ಹೊಡಿತಾ ಇದ್ದಾರೆ. ಸೊ ಇದರಿಂದ ಸಾಗರ್ ಅಂಕಲಿಗೆ ಪರ್ಫೆಕ್ಟಾಗಿ 100% ಗೊತ್ತಾಗೋಯ್ತು ಕಾಕುಡ ಆಲ್ರೆಡಿ ಮನೆ ಎದುರುಗಡೆನೆ ಇದೆ ಅಂತ. ಸೊ ಸಾಗರ್ ಒಂದೇ ಸತಿ ಡೋರ್ನ ಓಪನ್ ಮಾಡೋಕ್ಕೆ ಹೋಗ್ತಿರೋನು ಆ ಒಂದು ನಾಕ್ಗೆ ತುಂಬಾ ಭಯ ಬಿದ್ದು ಹಿಂದೆ ಸರಿದು ಬಿಡ್ತಾನೆ. ಸೊ ಜೋರಾಗಿ ಒಂದು 5-6 ಟೈಮ್ಸ್ ನಾಕ್ ಮಾಡಿ 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 ಒಂದೇ ಸತಿ ಜೋರು ಡೋರು ಸಿಕ್ಕಾಪಟ್ಟೆ ಜೋರಾಗಿ ಓಪನ್ ಆಗುತ್ತೆ. ಆ್ಯಂಡ್ ಓಪನ್ ಆದಮೇಲೆ ಸಾಗರ್ ನೋಡಿದಂತಹ ಒಂದು ದೃಶ್ಯನ ನೋಡಿ ತುಂಬಾ ಜೋರಾಗಿ ಕಿರ್ಚ್ಕೊಂಡು ಬಿಡ್ತಾನೆ ಸಾಗರ್. ಸೊ ಸಾಗರ್ ಆ ಡೋರ್ನ ಆ ಕಡೆ ನೋಡ್ತಾನೆ, ಎರಡು ಕಂಪ್ಲೀಟಾಗಿ ಕೊಳ್ತೋಗಿರೋ ಕಾಲುಗಳು ಗಾಳಿಯಲ್ಲಿ ತೇಲಾಡ್ತಾ ಪೂರ್ತಿ ಆ ಕಾಲು ಅಕ್ಕಪಕ್ಕ ಪೂರ್ತಿ ಸೊಳ್ಳೆಗಳಿವೆ. ಸೊ ಇದನ್ನ ನೋಡಿ ಸಾಗರ್ಗೆ ಇನ್ನೂ ಭಯ ಆಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಹಾಗೆ ಆ ಒಂದು ಕಾಕುಡನ ನೋಡಿ ಸಾಗರ್ಗೆ ಒಂದೇ ಸತಿ ಹಾರ್ಟ್ ಬೀಟ್ ಕಂಪ್ಲೀಟಾಗಿ ಸ್ಟಾಪ್ ಆದಂಗೆ ಫೀಲ್ ಆಗುತ್ತೆ. ಕಂಪ್ಲೀಟ್ ಬಾಡಿ ಅಂದರೆ ರಾಟನ್ ಆಗಿರೋ ಒಂದು ಬಾಡಿ, ಚಿಕ್ಕ ಶರೀರ ಸೀದಾ ಸಾಗರ್ನ ಹತ್ರ ಹೋಗಿ ಅವನ ಎದೆಗೆ ಜೋರಾಗಿ ಚಾಡ್ಸ್ ಒದೆಯುತ್ತೆ. ಸೊ ಯಾವ ಥರ ಫೋರ್ಸಲ್ಲಿ ಒದೆಯುತ್ತೆ ಅಂದರೆ ಸೀದಾ ಹೋಗ್ಬಿಟ್ಟು ಒಂದೇ ಸತಿ ಎಗುರ್ಕೊಂಡು ಹೋಗಿ ಸಾಗರ್ ಬಿದ್ದು ಪ್ರಜ್ಞೆ ತಪ್ಪು ಹೋಗ್ಬಿಡ್ತಾನೆ. ಸೊ ಸಾಗರ್ಗೆ ಪ್ರಜ್ಞೆ ಬಂದಾಗ ನಿಧಾನವಾಗಿ ಕಣ್ಬಿಟ್ಟಾಗ ಅವನು ನೋಡ್ತಾನೆ, ಅವನು ಪೂರ್ತಿ ಹಳ್ಳಿ ಜನರ ಮಧ್ಯೆ ಸರೌಂಡ್ ಆಗಿದ್ದಾನೆ. ಓಕೆ, ಐ ಮೀನ್ ಅವನನ್ನು ಹಳ್ಳಿ ಜನರು ಸರೌಂಡ್ ಮಾಡಿದ್ದಾರೆ. ಸೊ ಮತ್ತೆ ಇವನಿದ್ದಾನೆ. ಸೊ ಇದನ್ನ ನೋಡಿ ಅವನಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ, ಏನು ನಡೀತಿದೆ ಅಂತ ಅವನಿಗೆ ಅರ್ಥ ಆಗಲ್ಲ. ಸೊ ಅವನಿಗೆ ಬೆನ್ನ ಹಿಂದ್ಗಡೆ ತುಂಬಾ ನೋವಾಗ್ತಾಯಿತ್ತು, ಅಂದರೆ ತುಂಬಾ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾಯಿತ್ತು. ಸೊ ಅವನು ನೋಡ್ಕೋತಾನೆ, ಒಂದು ದೊಡ್ಡ ಸ್ವೆಲ್ಲಿಂಗ್, ನಾರ್ಮಲ್ ಸ್ವೆಲ್ಲಿಂಗ್ ಅಲ್ಲ, ಅದು ಸಿಕ್ಕಾಪಟ್ಟೆ ಸ್ವೆಲ್ಲಿಂಗ್ ಅವನ ಬೆನ್ನ ಹಿಂದ್ಗಡೆ ಬಂದಿದೆ. ಆ್ಯಂಡ್ ಇದಾದಮೇಲೆ ಪಕ್ಕದಲ್ಲಿ ಅವ್ರ ಅಂಕಲ್ ಇರ್ತಾರೆ, ಸಾಗರ್ ಅವ್ರ ಅಂಕಲ್ನ ಏನಾಯಿತು ಕಳೆದ ರಾತ್ರಿ ಅಂತ ಕೇಳ್ತಾರೆ. ಸೊ ಅವ್ರ ಅಂಕಲ್ ಅವನಿಗೆ ಡೈರೆಕ್ಟಾಗಿ ಹೇಳಲ್ಲ, ಇಂಡೈರೆಕ್ಟಾಗಿ ಏನು ಹೇಳ್ತಾರೆ ಅಂದರೆ, ಸಾಗರ್ ಆ್ಯಕ್ಚುಲಿ ಈ ಒಂದು ಮನೆ ನಿಮ್ಮ ತಂದೆ ಅವ್ರದ್ದೆ, ಅಂದರೆ ಈ ಒಂದು ಅಲ್ಟಿಮೇಟಾಗಿ ಹೇಳಬೇಕು ಅಂದರೆ ಈ ಮನೆಯ ವಾರಸ್ದಾರ ನೀನೇ ಅಂತ. ಸೊ ಇದರ ಅರ್ಥ ಏನಂದರೆ ಸ್ನೇಹಿತರೆ, ಅವ್ರು ಇಂಡೈರೆಕ್ಟಾಗಿ ಏನು ಹೇಳಿತ್ತು ಅಂದರೆ ಸಾಗರ್ನ ಸಾವಿನ ದಿನಗಳು ಉರುಳೋಕ್ಕೆ ಶುರು ಆದವು ಅಂತ ಅರ್ಥ. ಅಂದರೆ ಸಾಗರ್ 13ನೇ ದಿನಕ್ಕೆ, ಇವತ್ತಿಂದ 13ನೇ ದಿನಕ್ಕೆ ಅವನ ಸಾವು ಖಚಿತ.